ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿ ಒಂದು ವಾರ ಕಳೆದಿದೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದ ಅಪ್ಪು ಹೀಗೆ ದಿಢೀರನೆ ಕಣ್ಮರೆಯಾಗಿದ್ದು ಎಲ್ಲರಿಗೂ ದಿಗ್ಭ್ರಮೆಯನ್ನು ಉಂಟು ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರು ಕೇವಲ ನಟರಾಗಿ ಮಾತ್ರವಲ್ಲದೆ ತಮ್ಮ ಅದ್ಭುತ ವ್ಯಕ್ತಿತ್ವದಿಂದ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ ಎಂಥವರೇ ಆಗಲಿ ತುಂಬ ಆತ್ಮೀಯತೆಯಿಂದ ಬೆರೆಯುತ್ತಿದ್ದ ಪುನೀತ್ ರಾಜ್ಕುಮಾರ್ ಅವರ ಸಿಂಪ್ಲಿಸಿಟಿ ನಿಜಕ್ಕೂ ಬೆರಗು ಮೂಡಿಸುತ್ತದೆ ಹಲವಾರು ಒಳ್ಳೆಯ ಗುಣಗಳಿಂದ ಅಪ್ಪು ಎಲ್ಲರಿಗೂ ಇಷ್ಟವಾಗಿದ್ದರು ಹೀಗಾಗಿ ಅವರ ಅಭಿಮಾನಿಗಳು ಅವರ ಸ್ನೇಹಿತರು ಆಪ್ತರು ತಮ್ಮ ಮನೆ ಮಗನನ್ನೋ ತಮ್ಮನನ್ನೋ ಅಣ್ಣನನ್ನೋ ಕಳೆದುಕೊಂಡಷ್ಟು ದುಃಖ ಪಡುತ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಜೀವನದಲ್ಲಿ ಇನ್ನೂ ತುಂಬ ಹೊಸ ಹೊಸ ಕನಸುಗಳನ್ನು ಕಟ್ಟಿಕೊಂಡಿದ್ದರು ಅಪ್ಪು ಅವರಿಗೆ ಮಕ್ಕಳೆಂದರೆ ಹೆಚ್ಚು ಪ್ರೀತಿ ಅಪ್ಪು ಅವರಿಗೆ ಪುಟ್ಟ ಅಭಿಮಾನಿಗಳ ಸಂಖ್ಯೆ ತುಂಬಾ ಇದೆ ಅವರಿಗೆ ಒಂದು ವಿಶೇಷವಾದ ಕನಸಿತ್ತು ಅದೇನೆಂದರೆ ಪುನೀತ್ ಅವರಿಗೆ ತಮ್ಮ ಆರ್ ಕೆ ಬ್ಯಾನರ್ ಅಡಿಯಲ್ಲಿ ಮಕ್ಕಳ ಚಿತ್ರ ಮಾಡಬೇಕೆಂಬುದು ಅಪ್ಪು ಅವರ ಕನಸಾಗಿತ್ತು ರಿಷಬ್ ಶೆಟ್ಟಿ ಅವರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಎಂಬ ಸಿನಿಮಾ ನೋಡಿ ಅಪ್ಪು ಇದೇ ರೀತಿಯಾದ ಕಮರ್ಷಿಯಲ್ ಹಾಗೂ ಸಾಮಾಜಿಕ ಸಂದೇಶ ಬೀರುವ ಚಿತ್ರವೊಂದನ್ನು ನಿರ್ಮಾಣ ಮಾಡಿ ಹೊಸಬರಿಗೆ ಅವಕಾಶ ನೀಡಬೇಕೆಂದು ಪುನೀತ್ ರಾಜ್ಕುಮಾರ್ ಅವರು ವಿಶೇಷವಾದ ಕನಸಿಟ್ಟುಕೊಂಡಿದ್ದರು ಆದರೆ ಆ ಕನಸು ನನಸಾಗುವ ಮುಂಚೆಯೇ ಅಪ್ಪು ವಿಧಿಯಾಟಕ್ಕೆ ಬಲಿಯಾಗಿದ್ದು ಮಾತ್ರ ತುಂಬ ದೊಡ್ಡ ದುರಂತ ಅಪ್ಪು ಮತ್ತೆ ಹುಟ್ಟಿ ಬನ್ನಿ ಧನ್ಯವಾದಗಳು